ಓಂ ಶಾಂತಿ. ಮುರುಳಿ ದಿನಾಂಕ 3/12/2019. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನಿಮ್ಮ ಈ ಹಾಡುಗಳು ಸಂಜೀವಿನಿ ಬೂಟಿಯಾಗಿದೆ. ಈ ಹಾಡುಗಳನ್ನು ಹಾಕಿ ಕೇಳಿದಾಗ ನಿಮ್ಮ ಬೇಸರ ಸಮಾಪ್ತಿಯಾಗಿ ಬಿಡುತ್ತದೆ. ಪ್ರಶ್ನೆ: ಅವಸ್ಥೆ ಕೆಡಲು ಕಾರಣ ಏನಾಗಿದೆ? ಯಾವ ಯುಕ್ತಿಯಿಂದ ಸ್ಥಿತಿಯನ್ನು ಬಹಳ ಚೆನ್ನಾಗಿ ಇಟ್ಟುಕೊಳ್ಳಬಹುದು? ಉತ್ತರ: ಫಸ್ಟ್ ಪಾಯಿಂಟ್, ಜ್ಞಾನದ ಡ್ಯಾನ್ಸ್ ಅನ್ನು ಮಾಡುವುದಿಲ್ಲ. ಅಲ್ಲ ಸಲ್ಲದ ವ್ಯರ್ಥ ಮಾತುಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತೀರಾ, ಆದ್ದರಿಂದ ಸ್ಥಿತಿ ಕೆಟ್ಟು ಹೋಗುತ್ತದೆ. ಸೆಕೆಂಡ್ ಪಾಯಿಂಟ್, ಅನ್ಯರಿಗೆ ದುಃಖವನ್ನು ಕೊಡುತ್ತೀರಾ, ಆಗ ಅದರ ಪ್ರಭಾವ ನಿಮ್ಮ ಸ್ಥಿತಿಯ ಮೇಲೆ ಆಗುತ್ತದೆ. ಯಾವಾಗ ನೀವು ಬಹಳಷ್ಟು ಮಧುರರಾಗಿ ಇರುತ್ತೀರೋ ಆಗ ನಿಮ್ಮ ಸ್ಥಿತಿ ಬಹಳ ಚೆನ್ನಾಗಿ ಇರುತ್ತದೆ. ನೆನಪಿನ ಕಡೆ ಸಂಪೂರ್ಣ ಗಮನ ಇರುತ್ತದೆ. ರಾತ್ರಿ ಮಲಗುವುದಕ್ಕಿಂತ ಮೊದಲು ಕಡಿಮೆ ಅಂದರೆ ಅರ್ಧ ಗಂಟೆ ತಂದೆಯನ್ನು ನೆನಪು ಮಾಡಿ, ನಂತರ ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿ, ಆಗ ಸ್ಥಿತಿ ಬಹಳ ಚೆನ್ನಾಗಿರುತ್ತದೆ. ಗೀತೆ: ಇಂದು ಯಾರು ಬಂದರೂ ನನ್ನ ಮನಸ್ಸಿನ ಬಾಗಿಲಿಗೆ. ಓಂ ಶಾಂತಿ. ಈ ಗೀತೆಯನ್ನು ಬಾಬಾ ನಿರ್ಮಾಣ ಮಾಡಿಸಿದ್ದಾರೆ ಮಕ್ಕಳಿಗೋಸ್ಕರ. ಇದರ ಅರ್ಥವನ್ನು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ತಂದೆ ಅನೇಕ ಬಾರಿ ತಿಳಿಸಿದ್ದಾರೆ, ಇಂತಹ ಒಳ್ಳೊಳ್ಳೆಯ ಹಾಡನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ನಂತರ ಯಾವಾಗ ನಿಮಗೆ ಬೇಸರ ಆಗುತ್ತದೆಯೋ, ಯಾವಾಗ ನೀವು ಬೇಸರಕ್ಕೊಳಗಾಗುತ್ತೀರೋ ಆಗ ಈ ಹಾಡನ್ನು ಹಾಕಿಕೊಂಡು ಕೇಳಬೇಕು. ಬುದ್ಧಿಯಲ್ಲಿ ತಕ್ಷಣ ಹಾಡಿನ ಅರ್ಥ ಸ್ಪಷ್ಟ ಆಗುತ್ತದೆ ಮತ್ತು ನಿಮ್ಮ ಬೇಸರ ಸಮಾಪ್ತಿಯಾಗಿ ಬಿಡುತ್ತದೆ. ಈ ಹಾಡುಗಳು ನಿಮಗೆ ಸಂಜೀವಿನಿ ಬೂಟಿಯಾಗಿದೆ. ತಂದೆ ಮಕ್ಕಳಿಗೆ ಆದೇಶವನ್ನು ಕೊಡುತ್ತಾರೆ, ಆದರೆ ಅದನ್ನು ಕಾರ್ಯರೂಪದಲ್ಲಿ ತರಬೇಕು ತಾನೆ. ಈಗ ಈ ಗೀತೆಯಲ್ಲಿ ಯಾರು ಹೇಳುತ್ತಾರೆ? ನಮ್ಮ ಮನಸ್ಸಿನ ಬಾಗಿಲಿಗೆ ಯಾರು ಬಂದರು ಎಂದು ಈ ಗೀತೆಯಲ್ಲಿ ಯಾರು ಹೇಳುತ್ತಿದ್ದಾರೆ? ಮಕ್ಕಳಾದ ನೀವೇ ಹೇಳುತ್ತಿದ್ದೀರಾ. ಈಗ ಶಿವತಂದೆ ಬಂದು ಜ್ಞಾನದ ನೃತ್ಯವನ್ನು ಮಾಡುತ್ತಿದ್ದಾರೆ, ಹೇಳುತ್ತಾರೆ ಗೋಪಿಕೆಯರು ಕೃಷ್ಣನನ್ನು ಕುಣಿಸುತ್ತಿದ್ದರು ಎಂದು. ಆ ರೀತಿಯಂತೂ ಆಗುವುದಿಲ್ಲ. ಈಗ ತಂದೆ ತಿಳಿಸುತ್ತಾರೆ, ಹೇ ಸಾಲಿಗ್ರಾಮ ಮಕ್ಕಳೇ, ತಂದೆ ಎಲ್ಲರಿಗೂ ಮಕ್ಕಳೇ ಎಂದು ಕರೆಯುತ್ತಾರೆ. ಸ್ಕೂಲ್ ಅಂದರೆ ಸ್ಕೂಲ್, ಶಾಲೆಯಲ್ಲಿ ಶಿಕ್ಷಣವನ್ನು ಓದಿಸಲಾಗುತ್ತದೆ, ಇದು ಶಾಲೆಯಾಗಿದೆ. ಈಗ ಮಕ್ಕಳಿಗೆ ಗೊತ್ತಿದೆ ನಮ್ಮ ಮನಸ್ಸಿನಲ್ಲಿ ಯಾರ ನೆನಪು ಇದೆ ಎಂದು. ಬೇರೆ ಯಾವುದೇ ಮನುಷ್ಯ ಮಾತ್ರರ ಬುದ್ಧಿಯಲ್ಲಿ ಈ ವಿಚಾರ ಇರುವುದಿಲ್ಲ. ಇದೊಂದೇ ಇಂತಹ ಸಮಯ ಆಗಿದೆ. ಈಗ ಮಕ್ಕಳಾದ ನಿಮಗೆ ತಂದೆಯ ನೆನಪಿರುತ್ತದೆ. ನೀವು ತಂದೆಯನ್ನು ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ. ತಂದೆ ಹೇಳುತ್ತಾರೆ, ನೀವು ಪ್ರತಿದಿನ ನನ್ನನ್ನು ನೆನಪು ಮಾಡಿ, ಆಗ ಧಾರಣೆ ಬಹಳ ಚೆನ್ನಾಗಿ ಆಗುತ್ತದೆ. ಹೇಗೆ ತಂದೆಯಾದ ನಾನು ಆದೇಶ ಕೊಡುತ್ತೇನೋ ಅದೇ ರೀತಿ ನೀವು ನನ್ನನ್ನು ನೆನಪು ಮಾಡುವುದಿಲ್ಲ. ಮಾಯೆ, ತಂದೆಯಾದ ನನ್ನನ್ನು ನೆನಪು ಮಾಡಲು ನಿಮಗೆ ಬಿಡುವುದೇ ಇಲ್ಲ. ನಾನು ಹೇಳಿದಂತೆ ಬಹಳ ಕಡಿಮೆ ಮಕ್ಕಳು ನಡೆದುಕೊಳ್ಳುತ್ತಾರೆ ಎಂದು ತಂದೆ ಹೇಳುತ್ತಾರೆ. ಮಾಯೆ ಹೇಳಿದಂತೆ ಬಹಳಷ್ಟು ಮಕ್ಕಳು ನಡೆದುಕೊಳ್ಳುತ್ತಾರೆ. ಅನೇಕ ಬಾರಿ ತಂದೆ ತಿಳಿಸಿದ್ದಾರೆ, ರಾತ್ರಿ ಯಾವಾಗ ಮಲಗುತ್ತೀರೋ ಅದಕ್ಕಿಂತ ಮೊದಲು ಅರ್ಧ ಗಂಟೆ ಶಿವತಂದೆಯ ನೆನಪಿನಲ್ಲಿ ನೀವು ಕುಳಿತುಕೊಳ್ಳಬೇಕು. ಬಲೆ ಸ್ತ್ರೀ ಪುರುಷರಿರಬಹುದು, ಒಟ್ಟಿಗೆ ಕುಳಿತುಕೊಂಡು ತಂದೆಯನ್ನು ನೆನಪು ಮಾಡಿ ಅಥವಾ ಬೇರೆ ಬೇರೆ ಕುಳಿತು ತಂದೆಯನ್ನು ನೆನಪು ಮಾಡಿ. ಬುದ್ಧಿಯಲ್ಲಿ ಒಬ್ಬ ತಂದೆಯ ನೆನಪಿರಬೇಕು, ಆದರೆ ಎಲ್ಲೋ ಕೆಲವು ಮಕ್ಕಳು ಮಾತ್ರ ಒಬ್ಬ ತಂದೆಯ ನೆನಪಿನಲ್ಲಿ ಇರುತ್ತಾರೆ. ಮಾಯೆ ತಂದೆಯ ನೆನಪನ್ನು ಮರೆಸಿಬಿಡುತ್ತದೆ. ತಂದೆಯ ಆಜ್ಞೆಯಂತೆ ನಡೆಯುವುದಿಲ್ಲ. ಅಂದ ಮೇಲೆ ನೀವು ಹೇಗೆ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ? ತಂದೆಯನ್ನು ಬಹಳಷ್ಟು ನೆನಪು ಮಾಡಬೇಕು. ಶಿವ ತಂದೆ, ನೀವು ಆತ್ಮರಿಗೆ ತಂದೆಯಾಗಿದ್ದೀರಾ. ಎಲ್ಲರಿಗೂ ನಿಮ್ಮಿಂದ ಆಸ್ತಿ ಸಿಗಲೇಬೇಕು. ಯಾರು ಪುರುಷಾರ್ಥವನ್ನು ಮಾಡುವುದಿಲ್ಲವೋ ಅವರಿಗೂ ಕೂಡ ಆಸ್ತಿ ಸಿಗುತ್ತದೆ. ಬ್ರಹ್ಮಾಂಡಕ್ಕಂತೂ ಎಲ್ಲರೂ ಮಾಲೀಕರಾಗುತ್ತಾರೆ. ಎಲ್ಲಾ ಆತ್ಮರು ನಿರ್ವಾಣ ಧಾಮದಲ್ಲಿ ಬರುತ್ತಾರೆ ನಾಟಕದ ಅನುಸಾರ. ಬಲೆ ಅವರು ಸ್ವಲ್ಪ ಕೂಡ ಪುರುಷಾರ್ಥ ಮಾಡದೇ ಇದ್ದರೂ ಕೂಡ ನಿರ್ವಾಣ ಧಾಮಕ್ಕೆ ಬರುತ್ತಾರೆ. ಅರ್ಧಾಕಲ್ಪದಿಂದ ಬಲೆ ಭಕ್ತಿಯನ್ನು ಮಾಡುತ್ತಾರೆ, ಆದರೆ ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಎಲ್ಲಿಯವರೆಗೂ ನಾನು ಮಾರ್ಗದರ್ಶಕ್ಕಾಗಿ ಬರುವುದಿಲ್ಲವೋ ಅಲ್ಲಿಯವರೆಗೂ ನೀವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಯಾರು ಮಾರ್ಗವನ್ನು ನೋಡೇ ಇಲ್ಲ. ಒಂದು ವೇಳೆ ಮುಕ್ತಿಧಾಮದ ಮಾರ್ಗವನ್ನು ಯಾರಾದರೂ ನೋಡಿದ್ದರೆ ಅವರ ಹಿಂದೆ ಎಲ್ಲರೂ ಸೊಳ್ಳೆಯ ಹಿಂಡಿನಂತೆ ಹೋಗುತ್ತಿದ್ದರು.
ಮೂಲವತನ ಅಂದರೆ ಏನು ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ಇದು ಮಾಡಿ ಮಾಡಲ್ಪಟ್ಟ ನಾಟಕ ಆಗಿದೆ. ಈ ನಾಟಕ ಪುನಃ ಪುನರಾವರ್ತನೆ ಆಗಲೇಬೇಕು. ಈಗ ಹಗಲಿನ ಸಮಯದಲ್ಲಿ ನೀವು ಕರ್ಮಯೋಗಿಗಳಾಗಿ ಉದ್ಯೋಗವನ್ನು ಮಾಡಬೇಕು, ಅಡಿಗೆ ಮಾಡಬೇಕು, ಈ ರೀತಿ ಎಲ್ಲಾ ಕರ್ಮವನ್ನು ಮಾಡಬೇಕು. ವಾಸ್ತವದಲ್ಲಿ ಕರ್ಮ ಸನ್ಯಾಸ ಎಂದು ಕರೆಯುವುದು ತಪ್ಪಾಗಿದೆ. ಕರ್ಮವನ್ನು ಮಾಡದೆ ಯಾರೂ ಇರಲು ಸಾಧ್ಯ ಇಲ್ಲ. ಕರ್ಮ ಸನ್ಯಾಸಿಗಳು ಎಂದು ಸುಳ್ಳು ಹೆಸರನ್ನು ಇಟ್ಟಿದ್ದಾರೆ. ನೀವೀಗ ಹಗಲಿನ ಸಮಯದಲ್ಲಿ ಬಲೆ ಉದ್ಯೋಗವನ್ನು ಮಾಡಿ. ರಾತ್ರಿ ಮತ್ತು ಬೆಳಗ್ಗೆ ಬೆಳಗ್ಗೆ ತಂದೆಯನ್ನು ಬಹಳ ಚೆನ್ನಾಗಿ ನೆನಪು ಮಾಡಿ. ಈಗ ನೀವು ಶಿವತಂದೆಯನ್ನು ನಿಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಾ. ನೀವೀಗ ಶಿವತಂದೆಯನ್ನು ನೆನಪು ಮಾಡುತ್ತೀರಾ, ಆಗ ನಿಮಗೆ ತಂದೆಯಿಂದ ಸಹಯೋಗ ಸಿಗುತ್ತದೆ. ತಂದೆಯನ್ನು ನೆನಪು ಮಾಡದೇ ಇದ್ದರೆ ಸಹಯೋಗ ಸಿಗುವುದಿಲ್ಲ. ಶ್ರೀಮಂತರಂತೂ ತಂದೆಯ ಮಕ್ಕಳಾಗಲು ಕಷ್ಟಪಡುತ್ತಾರೆ. ಪರಮಾತ್ಮ ತಂದೆಗೆ ಬಲಿಹಾರಿ ಆಗುವ ಮಾತಿನಲ್ಲಿ ಶ್ರೀಮಂತರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಬಿಡುತ್ತದೆ. ನಂತರ ಅವರಿಗೆ ಶ್ರೇಷ್ಠ ಪದವಿ ಕೂಡ ಸಿಗುವುದಿಲ್ಲ. ಒಬ್ಬ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ. ಶಿವ ತಂದೆ ನಮ್ಮ ತಂದೆ ಶಿಕ್ಷಕ ಗುರು ಆಗಿದ್ದಾರೆ. ತಂದೆ ನಮಗೆ ಸಂಪೂರ್ಣ ಜ್ಞಾನದ ರಹಸ್ಯವನ್ನು ತಿಳಿಸಿದ್ದಾರೆ. ಈ ವಿಶ್ವದ ಇತಿಹಾಸ ಭೂಗೋಳ ಹೇಗೆ ಪುನರಾವರ್ತನೆ ಆಗುತ್ತದೆ ಅನ್ನುವುದನ್ನು ತಂದೆ ತಿಳಿಸಿದ್ದಾರೆ. ತಂದೆಯನ್ನು ನೆನಪು ಮಾಡಬೇಕು. ಪುನಃ ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು. ಎಲ್ಲರನ್ನೂ ವಾಪಸ್ ಕರೆದುಕೊಂಡು ಹೋಗುವವರು ಒಬ್ಬ ತಂದೆ ಆಗಿದ್ದಾರೆ. ಇಂತಿಂತಹ ವಿಚಾರದಲ್ಲಿ ನೀವೀಗ ಇರಬೇಕು. ರಾತ್ರಿ ಮಲಗುವ ಸಮಯದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ತಿರುಗುತ್ತಾ ಇರಬೇಕು. ಬೆಳಗ್ಗೆ ಎದ್ದಾಗಲೂ ಕೂಡ ಜ್ಞಾನದ ಮಾತೇ ನಿಮ್ಮ ಸ್ಮೃತಿಯಲ್ಲಿ ಇರಬೇಕು. ನಾವೀಗ ಬ್ರಾಹ್ಮಣರಾಗಿದ್ದೇವೆ, ಪುನಃ ದೇವತೆ ಆಗುತ್ತೇವೆ, ನಂತರ ಕ್ಷತ್ರಿಯರು, ವೈಶ್ಯರು, ಶೂದ್ರರಾಗುತ್ತೇವೆ. ಈಗ ತಂದೆ ಬಂದಿದ್ದಾರೆ ಪುನಃ ನಮ್ಮನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಲು. ಶಿವ ತಂದೆ ತ್ರಿಮೂರ್ತಿಯಾಗಿದ್ದಾರೆ, ತ್ರಿಕಾಲದರ್ಶಿಯಾಗಿದ್ದಾರೆ, ತ್ರಿನೇತ್ರಿಯಾಗಿದ್ದಾರೆ. ಈಗ ನಿಮ್ಮ ಬುದ್ಧಿಯ ಬೀಗ ತೆರೆದಿದ್ದಾರೆ. ಜ್ಞಾನದ ಮೂರನೇ ನೇತ್ರದಿಂದ ನಿಮ್ಮ ಬುದ್ಧಿಯ ಬೀಗವನ್ನು ತಂದೆ ತೆರೆದಿದ್ದಾರೆ. ಮೂರನೇ ನೇತ್ರ, ಜ್ಞಾನದ ನೇತ್ರ ನಿಮಗೆ ಪ್ರಾಪ್ತಿಯಾಗಿದೆ. ಇಂತಹ ತಂದೆ ಯಾರಿಗೂ ಸಿಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯಂತಹ ತಂದೆ ಜಗತ್ತಿನಲ್ಲಿ ಯಾರೂ ಇರಲು ಸಾಧ್ಯ ಇಲ್ಲ. ತಂದೆ ರಚನೆಯನ್ನು ರಚಿಸುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಮಾತೆ ಕೂಡ ಆಗಿದ್ದಾರೆ. ಜಗದಂಬೆಯನ್ನು ನಿಮಿತ್ತ ಮಾಡುತ್ತಾರೆ. ತಂದೆ ಈ ಬ್ರಹ್ಮನ ತನುವಿನಲ್ಲಿ ಬಂದು ಬ್ರಹ್ಮನ ರೂಪದಲ್ಲಿ ನಿಮ್ಮ ಜೊತೆ ಆಟ ಆಡುತ್ತಾರೆ, ಕುಣಿಯುತ್ತಾರೆ, ಹಾರುತ್ತಾರೆ, ಸುತ್ತಾಡುತ್ತಾರೆ. ನೀವು ಶಿವತಂದೆಯನ್ನು ನೆನಪು ಮಾಡುತ್ತೀರಾ ತಾನೆ? ನಿಮಗೆ ಗೊತ್ತಿದೆ, ಶಿವತಂದೆ ಈ ಬ್ರಹ್ಮನ ರಥದಲ್ಲಿ ಬರುತ್ತಾರೆ. ನೀವು ಹೇಳುತ್ತೀರಾ ಬಾಪ್ದಾದ ನಮ್ಮ ಜೊತೆಗೆ ಆಟ ಆಡುತ್ತಾರೆ ಎಂದು. ಆಟದಲ್ಲೂ ಕೂಡ ಬಾಬಾ ಪುರುಷಾರ್ಥವನ್ನು ಮಾಡುತ್ತಾರೆ. ಬ್ರಹ್ಮ ತಂದೆ ಆಟ ಆಡುವಾಗಲೂ ತಂದೆಯ ನೆನಪಿನಲ್ಲಿರುವ ಪುರುಷಾರ್ಥ ಮಾಡುತ್ತಾರೆ. ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ತನುವಿನ ಮೂಲಕ ನಿಮ್ಮ ಜೊತೆ ಆಟ ಆಡುತ್ತಿದ್ದೇನೆ, ಏಕೆಂದರೆ ನಾನು ಚೈತನ್ಯದಲ್ಲಿ ಇದ್ದೇನೆ ತಾನೆ. ನೀವೀಗ ಇದೇ ರೀತಿ ವಿಚಾರದಲ್ಲಿ ಇರಬೇಕು. ಇಂತಹ ತಂದೆಗೆ ಸಂಪೂರ್ಣ ಬಲಿಹಾರಿ ಆಗಬೇಕು. ಭಕ್ತಿ ಮಾರ್ಗದಲ್ಲಿ ನೀವು ಗೀತೆಯನ್ನು ಹಾಡುತ್ತಾ ಬಂದಿದ್ದೀರಾ. ಪರಮಾತ್ಮ ತಂದೆ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ ಎಂದು. ಈಗ ತಂದೆ ಹೇಳುತ್ತಾರೆ, ನೀವು ಇದೊಂದು ಜನ್ಮದಲ್ಲಿ ನನ್ನನ್ನು ವಾರಸುದಾರನನ್ನಾಗಿ ಮಾಡಿಕೊಳ್ಳಿ, ಆಗ ನಾನು ನಿಮ್ಮನ್ನು 21 ಜನ್ಮಕ್ಕೋಸ್ಕರ ವಾರಸುದಾರನನ್ನಾಗಿ ಮಾಡುತ್ತೇನೆ. ಅಂದರೆ ತಂದೆ ತಿಳಿಸುತ್ತಾರೆ, ಈ ಜನ್ಮದಲ್ಲಿ ನೀವು ನನ್ನನ್ನು ನಿಮ್ಮ ಮಗುವನ್ನಾಗಿ ಮಾಡಿಕೊಂಡು ನಿಮ್ಮ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿ, ಆಗ ನಾನು ನಿಮಗೆ 21 ಜನ್ಮಕ್ಕೋಸ್ಕರ ರಾಜ್ಯ ಭಾಗ್ಯವನ್ನು ಕೊಡುತ್ತೇನೆ. ಈಗ ಈ ಆಜ್ಞೆಯನ್ನು ತಂದೆ ನೀಡುತ್ತಿದ್ದಾರೆ. ಈ ಆದೇಶದಂತೆ ನೀವೀಗ ನಡೆಯಬೇಕು. ತಂದೆ ಆದೇಶವನ್ನು ನೀಡುತ್ತಿದ್ದಾರೆ. ತಂದೆ ನೋಡುತ್ತಾರೆ ಮಕ್ಕಳು ಎಷ್ಟು ಆದೇಶದಂತೆ ನಡೆಯುತ್ತಾರೆ ಎಂದು. ಆದೇಶದಂತೆ ನಡೆದಾಗ ಮಮತ್ವ ಸಮಾಪ್ತಿಯಾಗುತ್ತದೆ, ಆದರೆ ಮಕ್ಕಳು ಭಯಪಡುತ್ತಾರೆ. ತಂದೆ ಹೇಳುತ್ತಾರೆ, ನೀವು ನನಗೆ ಬಲಿಹಾರಿ ಆಗದೇ ಇದ್ದರೆ ನೀವು ನನ್ನಿಂದ ಹೇಗೆ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ? ನಾನು ನಿಮ್ಮ ಧನವನ್ನು ತೆಗೆದುಕೊಂಡು ಏನು ಮಾಡಲಿ? ತಂದೆ ಹೇಳುತ್ತಾರೆ, ಒಳ್ಳೆಯದು, ನಿಮ್ಮ ಬಳಿ ಹಣ ಇದ್ದರೆ ಲಿಟ್ರೇಚರ್ ಅನ್ನು ಪ್ರಿಂಟ್ ಮಾಡಿಸಿ. ಟ್ರಸ್ಟಿಯಂತೂ ನೀವೇ ಆಗಿದ್ದೀರಾ ತಾನೆ? ಶಿವತಂದೆ ಮಕ್ಕಳಿಗೆ ಸಲಹೆಯನ್ನು ಕೊಡುತ್ತಾರೆ, ನಿಮ್ಮ ಬಳಿ ಧನ ಇದ್ದರೆ ಲಿಟ್ರೇಚರ್ ಪ್ರಿಂಟ್ ಮಾಡಿಸುವುದರಲ್ಲಿ ತೊಡಗಿಸಿ. ಬ್ರಹ್ಮ ತಂದೆ ನಿಮಿತ್ತ ಆಗಿದ್ದಾರೆ. ತಂದೆ ಸಲಹೆಯನ್ನು ಕೊಡುತ್ತಾರೆ. ತಂದೆ ಮಕ್ಕಳಿಗೋಸ್ಕರ ಎಲ್ಲವನ್ನೂ ಮಾಡುತ್ತಿದ್ದಾರೆ. ತಂದೆಯ ಬಳಿ ಇರುವುದೆಲ್ಲ ಮಕ್ಕಳಿಗೋಸ್ಕರ ಆಗಿದೆ.
ಮಕ್ಕಳಿಂದ ತಂದೆ ಏನನ್ನೂ ಪಡೆದುಕೊಳ್ಳುವುದಿಲ್ಲ, ಯುಕ್ತಿಯಿಂದ ತಿಳಿಸುತ್ತಾರೆ. ಕೇವಲ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಿ. ಮೋಹ ಕೂಡ ಬಹಳ ಕೆಟ್ಟದ್ದಾಗಿದೆ. ಕೋತಿಯ ಸಮಾನ ಮೋಹ ಮಕ್ಕಳಲ್ಲಿ ಬಂದು ಬಿಡುತ್ತದೆ. ತಂದೆ ಹೇಳುತ್ತಾರೆ, ನೀವು ಕೋತಿಯ ಸಮಾನ ಆಗಿ ಇಷ್ಟೊಂದು ಮೋಹಿತರು ಏಕೆ ಆಗುತ್ತೀರಾ? ಕೋತಿಯ ಸಮಾನ ಅನ್ಯರ ಬಗ್ಗೆ ಇಷ್ಟೊಂದು ಮೋಹವನ್ನು ನೀವೇಕೆ ಇಟ್ಟುಕೊಂಡಿದ್ದೀರಾ? ನೀವು ಮೋಹವನ್ನು ಇಟ್ಟುಕೊಂಡರೆ ಪುನಃ ಮನೆ ಮನೆಯನ್ನು ಮಂದಿರವನ್ನಾಗಿ ಹೇಗೆ ಮಾಡಲು ಸಾಧ್ಯ? ಈಗ ನಿಮ್ಮ ಕೋತಿಯ ಸಮಾನ ಸಂಸ್ಕಾರವನ್ನು ದೂರ ಮಾಡಿ ನಿಮ್ಮನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡಲು ನಾನು ಬಂದಿದ್ದೇನೆ. ನಿಮ್ಮಲ್ಲಿರುವ ಆ ಚಂಚಲತೆಯನ್ನು ಸಮಾಪ್ತಿ ಮಾಡಿಸಿ ಮಂದಿರಕ್ಕೆ ಯೋಗ್ಯ ಮಾಡಲು ನಾನು ಬಂದಿದ್ದೇನೆ. ನೀವೀಗ ಈ ಕೊಳಕಿನ ಕಡೆ ಮಮತ್ವವನ್ನು ಏಕೆ ಇಟ್ಟುಕೊಳ್ಳುತ್ತೀರಾ? ತಂದೆ ಕೇವಲ ಮತವನ್ನು ಕೊಡುತ್ತಾರೆ, ಹೇಗೆ ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಎಂದು. ಆದರೂ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನದ ಮಾತು ಕುಳಿತುಕೊಳ್ಳುವುದೇ ಇಲ್ಲ. ಈಗ ಎಲ್ಲದಕ್ಕೂ ಆಧಾರ ಜ್ಞಾನ ಆಗಿದೆ. ಬುದ್ಧಿಯಿಂದ ಸಂಪೂರ್ಣ ಕಾರ್ಯವನ್ನು ಮಾಡಬೇಕು. ತಂದೆ ಸಲಹೆ ಕೊಡುತ್ತಾರೆ, ಅಮೃತ ವೇಳೆಗೆ ನೀವು ಹೇಗೆ ತಂದೆಯ ಜೊತೆ ಮಾತನಾಡಬೇಕು ಎಂದು ತಂದೆ ತಿಳಿಸಿಕೊಡುತ್ತಾರೆ. ಬಾಬಾ, ನೀವು ಬೇಹದ್ದಿನ ತಂದೆಯಾಗಿದ್ದೀರಾ, ಬೇಹದ್ದಿನ ಟೀಚರ್ ಆಗಿದ್ದೀರಾ. ನೀವು ನಮಗೆ ಬೇಹದ್ದಿನ ಇಡೀ ವಿಶ್ವದ ಇತಿಹಾಸ ಭೂಗೋಳದ ಬಗ್ಗೆ ತಿಳಿಸುತ್ತಿದ್ದೀರಾ. ಲಕ್ಷ್ಮೀ ನಾರಾಯಣರ 84 ಜನ್ಮದ ಕಥೆಯನ್ನು ಜಗತ್ತಿನಲ್ಲಿ ಯಾರೂ ತಿಳಿದುಕೊಂಡಿಲ್ಲ. ಜಗದಂಬೆಗೆ ಮಾತೆ ಮಾತೆ ಎಂದು ಕರೆಯುತ್ತಾರೆ, ಆದರೆ ಜಗದಂಬೆ ಯಾರಾಗಿದ್ದಾರೆ? ಸತ್ಯುಗದಲ್ಲಂತೂ ಜಗದಂಬೆ ಇರುವುದಿಲ್ಲ. ಸತ್ಯುಗದಲ್ಲಿ ಮಹಾರಾಜ ಮಹಾರಾಣಿ ಲಕ್ಷ್ಮೀ ನಾರಾಯಣ ಆಗಿರುತ್ತಾರೆ. ಅವರ ಸಿಂಹಾಸನದ ಮೇಲೆ ನಂತರ ಅವರ ಮಕ್ಕಳೇ ಕುಳಿತುಕೊಳ್ಳುತ್ತಾರೆ. ನಾವು ಲಕ್ಷ್ಮೀ ನಾರಾಯಣರಿಗೆ ಮಕ್ಕಳಾಗಲು ಹೇಗೆ ಸಾಧ್ಯ? ಯಾರು ಲಕ್ಷ್ಮೀ ನಾರಾಯಣರ ಮಕ್ಕಳಾಗುತ್ತಾರೋ ಅವರೇ ಸತ್ಯುಗದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. ನಿಮಗೆ ಗೊತ್ತಿದೆ, ಈ ಜಗದಂಬೆ ಬ್ರಾಹ್ಮಣಿ ಆಗಿದ್ದಾರೆ, ಬ್ರಹ್ಮನ ಮಗಳು ಸರಸ್ವತಿ ಆಗಿದ್ದಾರೆ. ಮನುಷ್ಯರಿಗೆ ಈ ರಹಸ್ಯದ ಬಗ್ಗೆ ಗೊತ್ತಿಲ್ಲ. ರಾತ್ರಿಯ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡುವ ನಿಯಮವನ್ನು ಇಟ್ಟುಕೊಳ್ಳಿ. ಇದು ಬಹಳ ಒಳ್ಳೆಯದಾಗಿದೆ. ತಂದೆಯನ್ನು ನೆನಪು ಮಾಡುವ ನಿಯಮವನ್ನು ಮಾಡಿಕೊಂಡಾಗ ನಿಮಗೆ ಖುಷಿಯ ನಶೆ ಏರುತ್ತದೆ. ತಂದೆ ನಿಮಗೆ ಬೇರೆ ಯಾವ ಕಷ್ಟವನ್ನು ಕೊಡುವುದಿಲ್ಲ. ತಂದೆ ಹೇಳುತ್ತಾರೆ, ಮಕ್ಕಳೇ, ನೀವೆಲ್ಲ ಪರಸ್ಪರ ಸೋದರ ಸೋದರಿಯರಾಗಿದ್ದೀರಾ. ಪುನಃ ಕೊಳಕು ದೃಷ್ಟಿಯನ್ನು ಇಟ್ಟುಕೊಳ್ಳಬಾರದು. ನಿಮ್ಮಲ್ಲಿ ಕೊಳಕು ದೃಷ್ಟಿ ಇದ್ದರೆ, ವಿಕಾರಿ ದೃಷ್ಟಿ ಇದ್ದರೆ ನೀವು ಅಪವಿತ್ರರಾಗಿ ಬಿಡುತ್ತೀರಾ. ಮಕ್ಕಳಲ್ಲಿ ನಶೆ ಕೂಡ ಇದೆ. ಸತೋ ನಶೆ, ರಜೋ ನಶೆ, ತಮೋ ನಶೆ ಕೂಡ ಇರುತ್ತದೆ. ತಮೋಗುಣಿ ನಶೆ ಏರಿತು ಅಂದರೆ ಅಂತವರು ಜ್ಞಾನ ಮಾರ್ಗದಿಂದ ಸತ್ತು ಹೋಗುತ್ತಾರೆ. ಈಗ ನೀವು ನಿಯಮವನ್ನು ಮಾಡಿಕೊಳ್ಳಿ. ಸ್ವಲ್ಪ ಸಮಯ ಶಿವತಂದೆಯನ್ನು ನೆನಪು ಮಾಡಿ, ತಂದೆಯ ಸೇವೆಯಲ್ಲಿ ತೊಡಗಿಬಿಡಿ. ಆಗ ಮಾಯೆಯ ಬಿರುಗಾಳಿ ಬರುವುದಿಲ್ಲ. ಇಡೀ ದಿನಕ್ಕೋಸ್ಕರ ಜ್ಞಾನದ ನಶೆ ಬುದ್ಧಿಯಲ್ಲಿ ತುಂಬಿಬಿಡಬೇಕು. ಆಗ ಸ್ಥಿತಿ ಬಹಳಷ್ಟು ಪರಿಶುದ್ಧ ಆಗುತ್ತದೆ. ತಂದೆಯನ್ನು ನೆನಪು ಮಾಡಿ, ನೆನಪಿನ ನಶೆಯನ್ನು ತುಂಬಿಕೊಳ್ಳಿ. ಆಗ ಸ್ಥಿತಿ ಬಹಳ ಚೆನ್ನಾಗಿರುತ್ತದೆ. ಯೋಗದಲ್ಲಿ ಬುದ್ಧಿಯ ಲೈನ್ ಕ್ಲಿಯರ್ ಆಗಿ ಬಿಡುತ್ತದೆ. ಇಂತಿಂತ ಹಾಡುಗಳು ಬಹಳ ಚೆನ್ನಾಗಿದೆ. ಹಾಡನ್ನು ನೀವು ಕೇಳಿದಾಗ ನೀವು ನೃತ್ಯ ಮಾಡಲು ಪ್ರಾರಂಭ ಮಾಡುತ್ತೀರಾ. ಹಾಡನ್ನು ಕೇಳಿದಾಗ ನಿಮ್ಮ ಮನಸ್ಸು ಶುದ್ಧ ಆಗುತ್ತದೆ. 2, 4, 5 ಹಾಡು ಬಹಳ ಚೆನ್ನಾಗಿದ್ದಾವೆ. ಬಡ ಮಕ್ಕಳು ತಂದೆಯ ಸೇವೆಯಲ್ಲಿ ತೊಡಗಿ ಬಿಡಬೇಕು. ಯಾರು ಬಡ ಮಕ್ಕಳಾಗಿದ್ದಾರೋ ಅವರು ತಂದೆಯ ಸೇವೆಯನ್ನು ಮಾಡಿದರೆ ಅವರಿಗೂ ಕೂಡ ಮಹಲ್ ಸಿಗುತ್ತದೆ. ಶಿವತಂದೆಯ ಭಂಡಾರದಲ್ಲಿ ಎಲ್ಲವೂ ಸಿಗುತ್ತದೆ. ಸೇವಾದಾರಿಗಳಿಗೆ ಪರಮಾತ್ಮ ತಂದೆ ಏಕೆ ಕೊಡುವುದಿಲ್ಲ? ಶಿವತಂದೆ ಸೇವಾದಾರಿ ಮಕ್ಕಳಿಗೆ ಎಲ್ಲವನ್ನೂ ಕೊಡುತ್ತಾರೆ. ಶಿವತಂದೆಯ ಭಂಡಾರ ಸದಾ ಭರ್ಪೂರಾಗಿದೆ. ಇದು ಜ್ಞಾನದ ಡ್ಯಾನ್ಸ್ ಆಗಿದೆ. ತಂದೆ ಬಂದು ಜ್ಞಾನದ ಡ್ಯಾನ್ಸ್ ಅನ್ನು ಮಾಡುತ್ತಾರೆ. ಗೋಪ ಗೋಪಿಕೆಯರು ಕೂಡ ಜ್ಞಾನದ ಡ್ಯಾನ್ಸ್ ಅನ್ನು ಮಾಡುತ್ತೀರಾ? ತಂದೆ ಜ್ಞಾನದ ಡ್ಯಾನ್ಸ್ ಅನ್ನು ಗೋಪ ಗೋಪಿಕೆಯರ ಮೂಲಕ ಮಾಡಿಸುತ್ತಾರೆ. ಎಲ್ಲಾದರೂ ಕುಳಿತುಕೊಳ್ಳಿ, ಶಿವತಂದೆಯನ್ನು ನೆನಪು ಮಾಡುತ್ತಾ ಇರಿ. ಆಗ ನಿಮ್ಮ ಸ್ಥಿತಿ ಬಹಳ ಚೆನ್ನಾಗಿ ಇರುತ್ತದೆ. ಹೇಗೆ ಪರಮಾತ್ಮ ತಂದೆ ಜ್ಞಾನ ಯೋಗವನ್ನು ಕಲಿಸುತ್ತಿದ್ದಾರೆ, ಅದೇ ರೀತಿ ಈ ಬ್ರಹ್ಮ ತಂದೆ ಜ್ಞಾನ ಮತ್ತು ಯೋಗದ ನಶೆಯಲ್ಲಿ ಇರುತ್ತಾರೆ, ಮತ್ತು ಮಕ್ಕಳಿಗೂ ಕೂಡ ಜ್ಞಾನ ಮತ್ತು ಯೋಗದ ನಶೆಯ ಬಗ್ಗೆ ಕಲಿಸುತ್ತಾರೆ. ಈಗ ಖುಷಿಯ ನಶೆಯಲ್ಲಿ ನೀವಿರಬೇಕು. ಇಲ್ಲದಿದ್ದರೆ ಅಲ್ಲಸಲ್ಲದ ವ್ಯರ್ಥ ಮಾತುಗಳ ಬಗ್ಗೆ ಚಿಂತನೆಯನ್ನು ಮಾಡುತ್ತೀರಾ? ಆಗ ನಿಮ್ಮ ಸ್ಥಿತಿ ಕೆಟ್ಟು ಹೋಗುತ್ತದೆ. ಬೆಳಗ್ಗೆ ಏಳುವುದು ಬಹಳ ಒಳ್ಳೆಯದಾಗಿದೆ. ಬಾಬಾ, ಬೆಳಗ್ಗೆ ಎದ್ದು ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಬೆಳಗ್ಗೆ ಎದ್ದು ತಂದೆಯ ನೆನಪಿನಲ್ಲಿ ಕುಳಿತು ಬಾಬಾರವರ ಜೊತೆ ಮಧುರ ಮಧುರ ಮಾತನ್ನು ಆಡಬೇಕು. ಭಾಷಣ ಮಾಡುವಂತವರು ಬೆಳಗ್ಗೆ ಎದ್ದು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು.
ಇಂದು ಈ ಪಾಯಿಂಟ್ನ ಬಗ್ಗೆ ತಿಳಿಸುತ್ತೇವೆ, ಇಂದು ಈ ರೀತಿ ತಿಳಿಸುತ್ತೇವೆ ಎಂದು. ತಂದೆ ಬಹಳಷ್ಟು ಮಕ್ಕಳಿಗೆ ಹೇಳುತ್ತಾರೆ, ಚೆನ್ನಾಗಿ ಪುರುಷಾರ್ಥ ಮಾಡಿ ಎಂದು. ತಂದೆಗೆ ಮಕ್ಕಳು ಹೇಳುತ್ತಾರೆ, ಬಾಬಾ ನಾನು ನೌಕರಿ ಮಾಡುವುದನ್ನು ಬಿಟ್ಟು ಬಿಡುತ್ತೇನೆ ಎಂದು. ಆದರೆ ತಂದೆ ಹೇಳುತ್ತಾರೆ, ಮೊದಲು ಸೇವೆಯನ್ನು ಮಾಡಿ ಸಾಕ್ಷಿಯನ್ನು ತೋರಿಸಿ. ಬಾಬಾ ತಂದೆಯನ್ನು ನೆನಪು ಮಾಡುವ ಯುಕ್ತಿಯನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಯುಕ್ತಿಯನ್ನು ಪರಮಾತ್ಮ ತಂದೆ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಆದರೆ ಕೋಟಿಯಲ್ಲಿ ಕೆಲವರು ಮಾತ್ರ ಹುಟ್ಟುತ್ತಾರೆ, ಅವರಿಗೆ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಆಗಿಬಿಡುತ್ತದೆ. ಕೆಲವರಿಗೆ ತಂದೆಯನ್ನು ನೆನಪು ಮಾಡುವುದು ಕಷ್ಟ ಎಂದು ಅನುಭವ ಆಗುತ್ತದೆ. ಕುಮಾರಿಯರಾದ ನಿಮ್ಮ ಕೆಲಸ ಆಗಿದೆ ತಂದೆಯನ್ನು ನೆನಪು ಮಾಡುವುದು. ಕುಮಾರಿಯರ ಹೆಸರು ಬಹಳಷ್ಟು ಪ್ರಸಿದ್ಧ ಇದೆ. ಕುಮಾರಿಯರ ಕಾಲಿಗೆ ಎಲ್ಲರೂ ನಮಸ್ಕಾರ ಮಾಡುತ್ತಾರೆ. ನೀವು 21 ಜನ್ಮಕ್ಕೋಸ್ಕರ ಭಾರತಕ್ಕೆ ಸ್ವರಾಜ್ಯವನ್ನು ಪ್ರಾಪ್ತಿ ಮಾಡಿಸುತ್ತೀರಾ. ನಿಮ್ಮ ನೆನಪಾರ್ಥವಾಗಿ ಮಂದಿರ ಕೂಡ ಇದೆ. ಬ್ರಹ್ಮ ಕುಮಾರ್ ಕುಮಾರಿಯರ ಹೆಸರು ಪ್ರಸಿದ್ಧ ಎಂದು ಗಾಯನ ಇದೆ. ಕುಮಾರಿ ಯಾರು ಅಂದರೆ, ಯಾರು 21 ಕುಲದ ಉದ್ಧಾರ ಮಾಡುತ್ತಾರೋ ಅವರೇ ಸತ್ಯ ಕುಮಾರಿಯರಾಗಿದ್ದಾರೆ. ಅಂದ ಮೇಲೆ ಇದರ ಅರ್ಥವನ್ನು ತಿಳಿದುಕೊಳ್ಳಬೇಕು. ಈಗ ಮಕ್ಕಳಿಗೆ ಗೊತ್ತಿದೆ, ಇದು 5000 ವರ್ಷದ ನಾಟಕದ ರೀಲ್ ಆಗಿದೆ. ಏನೆಲ್ಲ ನಡೆದು ಹೋಗಿದೆಯೋ ಅದು ನಾಟಕ ಆಗಿದೆ. ತಪ್ಪಾಯಿತು ಅಂದರೆ ಅದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿತ್ತು. ಪುನಃ ಇದೇ ರೀತಿ ನಡೆಯುತ್ತದೆ. ಮುಂದಿಗೋಸ್ಕರ ನೀವೀಗ ನಿಮ್ಮ ರಿಜಿಸ್ಟರ್ ಅನ್ನು ಸರಿ ಮಾಡಿಕೊಳ್ಳಬೇಕು. ಪುನಃ ನಮ್ಮ ರಿಜಿಸ್ಟರ್ ಯಾವ ಕಾರಣಕ್ಕೂ ಕೆಡಬಾರದು. ಬಹಳಷ್ಟು ಪರಿಶ್ರಮ ಇದೆ, ಆಗ ನಿಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ. ಬಹಳ ಪರಿಶ್ರಮ ಪಟ್ಟಾಗ ಶ್ರೇಷ್ಠ ಪದವಿ ಸಿಗುತ್ತದೆ. ತಂದೆಯ ಮಕ್ಕಳಾಗಿದ್ದೀರಾ, ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ತಂದೆಯ ಮಕ್ಕಳಾದ ತಕ್ಷಣ ತಂದೆಯಿಂದ ಆಸ್ತಿ ಸಿಗುತ್ತದೆ. ಮಲ ಮಕ್ಕಳಿಗೆ ತಂದೆ ಆಸ್ತಿಯನ್ನು ಕೊಡುವುದಿಲ್ಲ. ಸಹಯೋಗವನ್ನು ನೀಡುವುದು ತಂದೆಯ ಕರ್ತವ್ಯ ಆಗಿದೆ. ಯಾರು ಬುದ್ಧಿವಂತ ಮಕ್ಕಳಾಗಿದ್ದಾರೋ ಅವರು ಪ್ರತಿ ಮಾತಿನಲ್ಲೂ ತಂದೆಗೆ ಸಹಯೋಗವನ್ನು ನೀಡುತ್ತಾರೆ. ತಂದೆಗೆ ಸಹಯೋಗ ನೀಡುವುದು ಮಕ್ಕಳ ಕರ್ತವ್ಯ ಆಗಿದೆ. ತಂದೆ ನೋಡಿ ಮಕ್ಕಳಿಗೆ ಎಷ್ಟೊಂದು ಸಹಯೋಗವನ್ನು ನೀಡುತ್ತಾರೆ. ಸಾಹಸ ಮಕ್ಕಳದ್ದು, ಸಹಯೋಗ ಪರಮಾತ್ಮ ತಂದೆಯದ್ದು. ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಲು ಶಕ್ತಿ ಬೇಕು. ಒಬ್ಬ ಆತ್ಮಿಕ ತಂದೆಯನ್ನು ನೆನಪು ಮಾಡಬೇಕು. ಎಲ್ಲರ ಸಂಘವನ್ನು ಬಿಟ್ಟು ಒಬ್ಬ ಪರಮಾತ್ಮ ತಂದೆಯ ಜೊತೆ ಸಂಘವನ್ನು ಜೋಡಣೆ ಮಾಡಬೇಕು. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಅವರು ಹೇಳುತ್ತಾರೆ, ನಾನು ಈ ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ, ಇವರ ಮೂಲಕ ಮಾತನಾಡುತ್ತೇನೆ. ಬೇರೆ ಯಾರು ಈ ರೀತಿ ಹೇಳಲು ಸಾಧ್ಯ ಇಲ್ಲ. ನಾನು ನಿಮ್ಮ ತಂದೆ, ಟೀಚರ್, ಗುರು ಆಗಿದ್ದೇನೆ. ಬ್ರಹ್ಮ ವಿಷ್ಣು ಶಂಕರರನ್ನು ಕೂಡ ರಚಿಸುವವರು ಪರಮಾತ್ಮ ತಂದೆಯಾಗಿದ್ದಾರೆ. ಈ ಮಾತುಗಳು ಈಗ ಮಕ್ಕಳಾದ ನಿಮಗೆ ಅರ್ಥ ಆಗಿದೆ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಹಳೆಯ ಕೊಳಕಿನ ಕಡೆ ಮಮತ್ವವನ್ನು ಇಟ್ಟುಕೊಳ್ಳಬಾರದು. ಈ ಜಗತ್ತಿನ ಹಳೆಯ ಕೊಳಕಿನ ಕಡೆ ಮೋಹವನ್ನು ಇಟ್ಟುಕೊಳ್ಳಬಾರದು. ತಂದೆಯ ಆದೇಶದಂತೆ ನಡೆದು ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು, ನಿಮಿತ್ತರಾಗಿ ಇರಬೇಕು. ಸೆಕೆಂಡ್ ಪಾಯಿಂಟ್, ಈ ಅಂತಿಮ ಜನ್ಮದಲ್ಲಿ ಭಗವಂತನನ್ನು ನಿಮ್ಮ ವಾರಸುದಾರನನ್ನಾಗಿ ಮಾಡಿಕೊಂಡು ಅವರಿಗೆ ಬಲಿಹಾರಿ ಆಗಬೇಕು. ಈ ಅಂತಿಮ ಜನ್ಮದಲ್ಲಿ ಪರಮಾತ್ಮ ತಂದೆಯನ್ನು ವಾರಸುದಾರನನ್ನಾಗಿ ಮಾಡಿಕೊಂಡು ತಂದೆಗೆ ಬಲಿಹಾರಿಯಾಗಿ ಆಗ 21 ಜನ್ಮದ ರಾಜ್ಯಭಾಗ್ಯ ಪ್ರಾಪ್ತಿಯಾಗುತ್ತದೆ. ತಂದೆಯನ್ನು ನೆನಪು ಮಾಡಿ ಸೇವೆ ಮಾಡಬೇಕು. ಸದಾ ನಶೆ ಇರಬೇಕು. ನಮ್ಮ ರಿಜಿಸ್ಟರ್ ಎಂದೂ ಕೂಡ ಕೆಡಬಾರದು ಅನ್ನುವ ಮಾತಿನ ಕಡೆ ಸಂಪೂರ್ಣ ಗಮನ ಇರಬೇಕು. ವರದಾನ, ಪರಮಾತ್ಮನ ಆಸಕ್ತಿಯಲ್ಲಿ ಸ್ವಯಂ ಅಥವಾ ವಿಶ್ವವನ್ನು ನಿರ್ವಿಘ್ನವನ್ನಾಗಿ ಮಾಡುವಂತಹ ತಪಸ್ವಿ ಮೂರ್ತಿಯಾಗಿ ಒಬ್ಬ ಪರಮಾತ್ಮ ತಂದೆಯ ಆಸಕ್ತಿಯಲ್ಲಿ ಇರುವುದೇ ತಪಸ್ಸಾಗಿದೆ. ಈ ತಪಸ್ಸಿನ ಶಕ್ತಿಯಿಂದ ಸ್ವಯಂ ಮತ್ತು ವಿಶ್ವವನ್ನು ಸದಾಕಾಲಕ್ಕೋಸ್ಕರ ನಿರ್ವಿಘ್ನ ಮಾಡಬಹುದು. ನಿರ್ವಿಘ್ನರಾಗಿ ಇರುವುದು ಮತ್ತು ನಿರ್ವಿಘ್ನರನ್ನಾಗಿ ಮಾಡುವುದು ಇದೇ ಸತ್ಯ ಸೇವೆ ಆಗಿದೆ. ಇದೇ ನಿಮ್ಮ ಸತ್ಯ ಸೇವೆ. ಅನೇಕ ಪ್ರಕಾರದ ವಿಘ್ನಗಳನ್ನು ನೀವು ಸಮಾಪ್ತಿ ಮಾಡಬೇಕು. ಏನೆಲ್ಲ ಅನೇಕ ಪ್ರಕಾರದ ವಿಘ್ನಗಳು ಇದೆಯೋ ಆ ಅನೇಕ ಪ್ರಕಾರದ ವಿಘ್ನದಿಂದ ಸರ್ವ ಆತ್ಮರನ್ನು ನೀವು ಮುಕ್ತ ಮಾಡಬಹುದು. ಇಂತಹ ಸೇವಾದಾರಿ ಮಕ್ಕಳು ತಪಸ್ಸಿನ ಆಧಾರದಿಂದ ತಂದೆಯಿಂದ ಜೀವನ್ಮುಕ್ತಿಯ ವರದಾನವನ್ನು ಪಡೆದುಕೊಂಡು ಅನ್ಯರಿಗೂ ಜೀವನ್ಮುಕ್ತಿಯ ವರದಾನವನ್ನು ಪ್ರಾಪ್ತಿ ಮಾಡಿಸಲು ನಿಮಿತ್ತರಾಗಿ ಬಿಡುತ್ತಾರೆ. ಶ್ಲೋಗನ್, ಎಲ್ಲಾ ಕಡೆ ಹರಡಿ ಹೋಗಿರುವ ಸ್ನೇಹವನ್ನು ಸಂಕ್ಷಿಪ್ತಗೊಳಿಸಿ
ಒಬ್ಬ ತಂದೆಯ ಜೊತೆ ಸ್ನೇಹವನ್ನು ಜೋಡಣೆ ಮಾಡಿ, ಆಗ ಪರಿಶ್ರಮದಿಂದ ಮುಕ್ತ ಆಗಿ ಬಿಡುತ್ತೀರಾ. ಒಳ್ಳೆಯದು. ಓಂ ಶಾಂತಿ.